ಫ್ಯಾಷನ್ ಕಾಣಾಯ್ತು ನೋಡಾಯ್ತ್ರ. ಆದ್ಮೇಲೆ ವೀಕ್ಷಕರಿಗೆ ನಮಸ್ಕಾರ. ಮತ್ತು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ದರ್ಶನ ತೊಗೊಂಡಿದ್ವಿ. ಆನಂತರ ಇಲ್ಲಿ ಗಂಗಾಂಬಿಕೆ ಬಸವೇಶ್ವರ ಜಯಂತಿ ಐಕ್ಯಾದ ಸ್ಥಳ ಐತಿ. ಇದನ್ನ ನೋಡೋಣ ಹೆಂಗೆ ಐತೆ ಅಂತೇಳಿ ದರ್ಶನ ತೊಗೊಂಡು ಸೂರ್ಯಾಸ್ತ ಆಗುತ್ತೆ ಅಂತ ಅನ್ನೋದು. ನೋಡಾಕ್ತಿ ಭಾರಿ ಬೆಸ್ಟ್ ಐತಪ್ಪ. ಇಲ್ಲೇ ಇದ್ದು ನೋಡಕ್ಕೆ ಬಂದಿರಲಿಲ್ಲ. ನೋಡೋಣ ಹೆಂಗೆ ಐತೆ ಅಂತ. ಕೆಳಗಡೆ ಐತೆ ನಮ್ಮ ಪೂರ ನದಿಗೆ ಒಳಗಡೆ ಐಕ್ಯದ ಸ್ಥಳ ಐತಿ. ಬಸವೇಶ್ವರ ಪತ್ನಿ ಇಲ್ಲಿ ಐಕ್ಯ ಸ್ಥಳ ಐತಿ. ನೋಡಕ್ಕೂ ಇಲ್ಲಿ ಹೊಳೆ ಐತಿ. ಹೊಳೆ ಕೆಳಗಡೆ ಇದೆ. ಲಕ್ಷ್ಮೀ ನರಸಿಂಹ ಗುಡಿನೂ ಇಲ್ಲೇ ಇತ್ತು. ಹೆಂಗೆ ಬರ್ತದೆ ನೀರು ಕೆಳಗಡೆ ಇಡೋದು ಕೂತು ನೋಡಪ್ಪ. ಮೇಲ್ಗಡೆಯಿಂದ ಹಿಂಗೆ ಕಾಣಿಸ್ತದೆ ನೋಡಿ ಗುಡಿ ಪೂರ ಕೆಳಗಡೆ ಇಳಿದು ಹೋಗ್ತೀನಿ. ಐಕ್ಯದ ಸ್ಥಳ ಮಳೆಗಾಲದಾಗ ಎಲ್ಲ ಇಲ್ಲಿ ನೀರು ಇದು ಬಿಸಿದು ಬರ್ತದೆ ನೋಡಪ್ಪ. ಸುತ್ತಲೂ ಹೊಳೆ ಐತಿ ನದಿ. ಈಗ ಇಲ್ಲಿ ಸ್ವಲ್ಪ ಮಳೆ ಕಡಿಮೆ ಇದೆ ಅಂತ ನೀರು ಬರಾತಿಲ್ಲ ಅಂದ್ರೆ ನೀರು ಬರ್ತದೆ. ಹೋಗುತ್ತೆ ಈ ಕಡೆಯಿಂದನೇ ಹೋಗೋದು. ಇಲ್ಲಿಂದ ಎಷ್ಟು ದೂರ ಐತಿ ನದಿ ಅದೇ